ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ಭೂಮಿಕಾ ಸುದರ್ಶನ್. ಇವತ್ತು ಸ್ಪೈಸಿ ಆಗಿರೋವಂಥ ಹೆಸರುಬೇಳೆ ಕಿಚಡಿ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನು ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ಕೋಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಮಧ್ಯಾಹ್ನ ಲಂಚ್ಗೆ ಎಲ್ಲದಕ್ಕೂ ಪ್ರಿಪೇರ್ ಮಾಡ್ಕೋಬೋದು. ಬನ್ನಿ, ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಕಪ್ಪು ಸೋನ ಮರ್ಸೂರಿ ರೈಸು, ಅರ್ಧ ಕಪ್ಪು ಹೆಸರುಬೇಳೆ. ನಾನು ಉಪಯೋಗಿಸಿರೋವಂಥ ಕಪ್ ಮೆಷರ್ಮೆಂಟ್ ಬಂದು 250 ml. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರು ಹಾಕಿ ನೆನೆಸಿಟ್ಕೊಳ್ಳೋಣ. ಒಂದು ಎರಡು ಬಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರು ಹಾಕಿ ಹೆಸರುಬೇಳೆ ಮತ್ತು ಅಕ್ಕಿನ 30 ನಿಮಿಷ ಹಾಗೆ ನೆನೆಸಿಡ್ತಾ ಇದ್ದೀನಿ. ಇದು ಚೆನ್ನಾಗಿ ನೆನೆಯಲಿ. ಇವಾಗ ನೆಕ್ಸ್ಟು ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಂಡ್ಲಿ ಒಳಗಡೆ 1 ಟೇಬಲ್ಸ್ಪೂನ್ ತುಪ್ಪ, 2 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಪ್ಪ ಎಣ್ಣೆ ಎರಡು ಬಿಸಿಯಾಗಿ ಚೆನ್ನಾಗಿ ಕಾಯಲಿ. 10 ಗೋಡಂಬಿ, ಒಂದು 30 ಸೆಕೆಂಡ್ ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಲೈಟಾಗಿ ಕಲರ್ ಚೇಂಜ್ ಆಗಲಿ. ಲೈಟಾಗಿ ಕಲರ್ ಚೇಂಜ್ ಆಗ್ತಿದ್ದ ಹಾಗೆ ಒಂದು ಪಲಾವ್ ಎಲೆ ಅರ್ಧ ಕಟ್ ಮಾಡ್ಕೊಂಡಿರೋದು, 1 ಇಂಚ್ ಚಕ್ಕೆ, ಲವಂಗ 4, ಏಲಕ್ಕಿ 2, ಸಿಪ್ಪೆ ಓಪನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, 1 ಟೀಸ್ಪೂನ್ ಜೀರಿಗೆ. ಇದೆಲ್ಲ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಒಂದು 30 ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು ಲೋ ಫ್ಲೇಮಲ್ಲಿ. 4 ಹಸಿಮೆಣಸಿನಕಾಯಿ ಇದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಖಾರ ಎಷ್ಟು ಬೇಕು ನೋಡ್ಬಿಟ್ಟು ಹಾಕ್ಕೊಳ್ಳಿ, ಜಾಸ್ತಿ ಏನಾದರೂ ಬೇಕಾದರೆ ಇನ್ನೊಂದು ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ತಿದ್ದ ಹಾಗೆ 1 ದಪ್ಪ ಸೈಜ್ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರೋದು. ಮೀಡಿಯಮ್ ಫ್ಲೇಮಲ್ಲಿ ಈರುಳ್ಳಿ ಕೂಡ 1 ನಿಮಿಷ ಬಾಡಿಸ್ಕೊಳ್ಳೋಣ. 1 ನಿಮಿಷ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ತಿದ್ದ ಹಾಗೆ 1 ಟೇಬಲ್ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದರ ಹಸಿ ವಾಸನೆ ಹೋಗೋವರೆಗೂ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೈ ಮಾಡ್ಕೊಂಡಿದ್ದೀನಿ, ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ 1 ಮೀಡಿಯಮ್ ಸೈಜ್ ಕ್ಯಾರೆಟ್ನ ಈ ಥರ ಕ್ಯೂಬ್ಸ್ ಆಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಉದ್ದಕ್ಕೆ 1 ಆಲೂಗೆಡ್ಡೆ ಮೀಡಿಯಮ್ ಸೈಜ್, ಅದನ್ನು ಕೂಡ ಕ್ಯೂಬ್ಸ್ ಆಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 2 ಗರಿ ಕರ್ವೇನ ಸೊಪ್ಪು, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ 1 ನಿಮಿಷ ಬೇಯಿಸ್ಕೊಳ್ತೀನಿ. ನಂತರ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಕ್ಯಾರೆಟ್, ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ತಿದ್ದ ಹಾಗೆ ಇವಾಗ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಮಾಡಿ ಕ್ಯಾರೆಟ್ ಆಲೂಗಡ್ಡೆ ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಮಿನಿಮಮ್ 1-4-5 ನಿಮಿಷ ಬೇಯಿಸ್ಕೊಳ್ಳೋಣ. 5 ನಿಮಿಷ ಲಿಡ್ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಂಡಿದ್ದೆ, ಮಧ್ಯೆ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೆ. 1 ಮೀಡಿಯಮ್ ಸೈಜ್ ಟೊಮೆಟೊ, ಹುಳಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಕಟ್ ಮಾಡಿಕೊಂಡು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊನ 30 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೀಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಲೋ ಫ್ಲೇಮಲ್ಲೇ ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ 3-4 ನಿಮಿಷ. ಟೊಮೆಟೊ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡು ಟೊಮೆಟೊ ಕೂಡ ಲೈಟಾಗಿ ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ 1 ಟೇಬಲ್ಸ್ಪೂನ್ ಪುದೀನ, 1 ಟೇಬಲ್ಸ್ಪೂನ್ ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆ, ಹಸಿ ವಾಸನೆ ಹೋಗ್ತಿದ್ದ ಹಾಗೆ 1/2 ಟೀಸ್ಪೂನ್ ಅಷ್ಟು ಅರಶಿನ, 1 ಟೀಸ್ಪೂನ್ ಧನಿಯಾ ಪೌಡರ್. ಧನಿಯಾ ಪೌಡರ್ ಹಾಕೋದನ್ನ ಮಿಸ್ ಮಾಡ್ಕೋಬೇಡಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಅರಶಿನ ಧನಿಯಾ ಪೌಡರ್ನ ಚೆನ್ನಾಗಿ 30 ಸೆಕೆಂಡ್ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನೆನೆಸಿಟ್ಕೊಂಡಿರೋವಂಥ ಅಕ್ಕಿ ಹೆಸರುಬೇಳೆನ ಹಾಕ್ಕೊಂಡು ಜಸ್ಟ್ 1 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ 1 ನಿಮಿಷ ಅಕ್ಕಿನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಅಕ್ಕಿ ಹೆಸರುಬೇಳೆನ 1 ಕಪ್ ಅಕ್ಕಿ, 1/2 ಕಪ್ ಹೆಸರುಬೇಳೆಗೆ
ಒಟ್ಟು 3 ಕಪ್ ಅಷ್ಟು ನೀರು ಹಾಕ್ತಾ ಇದ್ದೀನಿ, ಅಂದರೆ 1 to 2. ನೀರನ್ನ ಬಿಸಿ ಮಾಡಿಬಿಟ್ಟೆ, ಹಾಕಿ ಹಾಗೆ ಹಾಕಕ್ಕೆ ಹೋಗ್ಬಿಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಕುದಿ ಬರಲಿ. ಉಪ್ಪು ಮೊದಲೇ ಹಾಕಿರೋದ್ರಿಂದ ಟೇಸ್ಟ್ ಕರೆಕ್ಟ್ ಆಗಿದೆಯಾ ನೋಡ್ಬಿಟ್ಟು ನಂತರ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ಉಪ್ಪು ಟೇಸ್ಟ್ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡಿಕೊಂಡು ಕುದಿ ಬರ್ತಾ ಇದೆ. ಇವಾಗ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ 5 ನಿಮಿಷ ಬೇಯಿಸ್ಕೊಳ್ಳೋಣ. 5 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಎದುರುಬಿಟ್ಟಿದೆ. ನೀರಿನ ಕ್ವಾಂಟಿಟಿ ಕಮ್ಮಿ ಆಗಿದೆ, ಅಂದರೆ ಅಕ್ಕಿ ಸ್ವಲ್ಪ ಎಲ್ಲ ಅನ್ನ ಆಗೋಕ್ಕೆ ಮುಕ್ಕಾಲು ಭಾಗ ಆಗಿದೆ. ಇವಾಗ ಲೋ ಫ್ಲೇಮ್ ಮಾಡಿ 10 ನಿಮಿಷ ಇದನ್ನು ಹಾಗೆ ಬಿಟ್ಬಿಡೋಣ. ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ, 10 ನಿಮಿಷ ಹಾಗೆ ಬಿಡೋಣ. 10 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಡಿದ್ದೀನಿ. ಚೆನ್ನಾಗಿ ಅನ್ನ ಎಲ್ಲ ಬೆಂದಿದೆ. ಇವಾಗ ಇನ್ನೂ ಒಂದು ಸ್ವಲ್ಪ ವೆಟ್ಟಂಶ ಹಾಗೆ ಇದೆ. ಇವಾಗ ಲಿಡ್ ಕ್ಲೋಸ್ ಮಾಡಿ ಸ್ಟೌವ್ ಆಫ್ ಮಾಡಿಬಿಟ್ಟು ಇನ್ನೊಂದು 5 ರಿಂದ 10 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ಚೆನ್ನಾಗಿ ಅನ್ನ ಎಲ್ಲ ಅರಳ್ಕೊಳ್ಳುತ್ತೆ. ಲಿಡ್ ಕ್ಲೋಸ್ ಮಾಡಿಕೊಂಡು 10 ನಿಮಿಷ ಹಾಗೆ ಬಿಟ್ಟಿದ್ದೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹುಡುಗಿಯಾಗಿರೋವಂಥ ಹೆಸರು ಬೇಳೆ ಕಿಚಡಿ ರೆಡಿ ಇದೆ. ಸರ್ವ್ ಮಾಡ್ಕೊಳ್ಳೋಣ. ಇವಾಗ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಕಡಾಯಲ್ಲೇ ಹೆಸರು ಬೇಳೆ ಕಿಚಡಿ ಮಾಡ್ಕೋಬೋದು ಅಂತ. ಲೈಟಾಗಿ ಸ್ಪೈಸಿಯಾಗಿ ಖಾರವಾಗಿ ಉಪ್ಪು ರುಚಿಗೆ ತಕ್ಕಷ್ಟು ಎಲ್ಲ ಕರೆಕ್ಟಾಗಿದೆ. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿನ ನೀವು ಕುಕ್ಕರಲ್ಲಿ ಕೂಡ ಮಾಡ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.